ಶ್ರೀ ಯೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಬನ್ನಿ, ನಾವು ಯೋಹಾನು ಬರೆದ ಸುವಾರ್ತೆಯ 15ನೇ ಅಧ್ಯಾಯದ 12 13 14 ವಚನಗಳನ್ನು ಓದಿಕೊಳ್ಳೋಣ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಪ್ರಿಯ ದೇವ ಜನರೇ, ನಾವೆಲ್ಲರೂ ಕೂಡಿ ದೇವ ಮಕ್ಕಳಿಗೆ ಇರಬೇಕಾದ ಅವ್ಯಾಸಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಇದ್ದೇವೆ. ಇದನ್ನು ಮತ್ತೊಂದು ಅವ್ಯಾಸವನ್ನು ನಾವು ತಿಳಿದುಕೊಳ್ಳೋಣ. ನಾವುಗಳು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರಿಯರೇ, ಕರ್ತನಾದ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಈ ಭಾಗದಲ್ಲಿ ಸ್ನೇಹಿತರು ಎಂಬುದಾಗಿ ಕರೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳಿದರು, ಒಬ್ಬ ಸ್ನೇಹಿತನಿಗಾಗಿ ಯಾರಾದರೂ ಪ್ರಾಣವನ್ನೇ ಕೊಡುತ್ತೇನೆ ಎಂಬುದಾಗಿ ಹೇಳಿದರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬುದಾಗಿ. ಅದೇ ಬಹಳ ಉನ್ನತವಾದದ್ದು. ಈ ಕಾರಣಕ್ಕೋಸ್ಕರ ನಾನು ನಿಮಗಾಗಿ ಪ್ರಾಣವನ್ನು ಕೊಡುವವನೇ ಆಗಿರುವುದರಿಂದ ನಾನು ನಿಮಗೆ ಸ್ನೇಹಿತನು, ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳುವುದಕ್ಕಾಗಿಯೇ ಕರ್ತನು ಇದನ್ನು ಹೇಳಿದ್ದಾನೆ. ಆದರೆ ಕರ್ತನ ಸ್ನೇಹಿತರು ನಾವಾಗಬೇಕಾದರೆ ಇಲ್ಲಿ ಆತನ ಒಂದು ಷರತ್ತನ್ನು ವಿಧಿಸಿದ್ದಾನೆ. ಆ ಷರತ್ತು ಏನೆಂದರೆ, ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನನ್ನ ಸ್ನೇಹಿತರು ಎಂಬುದಾಗಿ. ಹೌದು, ಎಂಥ ದೊಡ್ಡ ಭಾಗ್ಯ ಅಲ್ಲವಾ, ನಾವು ದೇವರಿಗೆ ಸ್ನೇಹಿತರಾಗಿದ್ದೇವೆ. ದೇವರ ಸ್ನೇಹ ಬಹಳ ಮುಖ್ಯವಾದದ್ದು. ಹಾಗೆಯೇ ನಾವು ಈ ಲೋಕದಲ್ಲಿ ಮಾನಸಿಕವಾಗಿ ಆರೋಗ್ಯವಾಗಿರಬೇಕಾದರೆ ಒಳ್ಳೆಯ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಉತ್ತಮ. ಆ ಸ್ನೇಹಿತರೊಂದಿಗೆ ಸಮಯವನ್ನು ಕಲಿಯುವುದು ಒಳ್ಳೆಯದೇ ಆಗಿದೆ. ಪ್ರಿಯರೇ, ಒಬ್ಬ ದೇವ ಸೇವಕರು ಹೀಗೆ ಹೇಳಿದರು, ಮಾನವನ ಜೀವಿತವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಿ ನಾವು ಅಧ್ಯಯನ ಮಾಡುವುದಾದರೆ ಎರಡು ವಿಷಯಗಳು ಗೋಚರವಾಗುತ್ತೆ. ಒಂದು, ಮಾನವನು ಅವನು ಕಲಿತ ಅಭ್ಯಾಸಗಳಲ್ಲಿ ಜೀವಿಸುತ್ತಾನೆ. ಇದೆರಡೇ ವಿಷಯಗಳು, ಒಂದು ಕಲಿತಾನೆ ಅಭ್ಯಾಸಗಳನ್ನು, ಇನ್ನೊಂದು ಅದರಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಇದುವರೆಗೂ ಅನೇಕ ಅಭ್ಯಾಸಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ದೇವರು ನಮಗೆ ಆತ್ಮೀಯ ಅವ್ಯಾಸಗಳ ಬಗ್ಗೆ ನೆನಪು ಮಾಡುತ್ತಾ ಇದ್ದಾನೆ. ಹಾಗಾಗಿ ನಾವು ಮಾಡಿಕೊಳ್ಳುವಂಥ ಸ್ನೇಹಿತರು ಆತ್ಮಿಕ ಸ್ನೇಹಿತರಾಗಿದ್ದರೆ ತುಂಬ ಒಳ್ಳೆಯದು. ಅದು ನಮಗೆ ಕ್ಷೇಮವೂ ಆಗಿದೆ. ಪ್ರಿಯರೇ, ಯಾವ ಸ್ನೇಹಿತನು? ನೀನು ದೇವರೊಂದಿಗೆ ಸಮಯವನ್ನು ಕಳಿ, ನನ್ನ ಕುಟುಂಬದೊಂದಿಗೆ ಸಮಯವನ್ನು ಕಳಿ, ವಾಕ್ಯದೊಂದಿಗೆ ಸಮಯವನ್ನು ಕಲಿ, ಸಭೆಯೊಂದಿಗೆ ಸಮಯವನ್ನು ಕಲಿ ಎಂಬುದಾಗಿ ಹೇಳುತ್ತಾರೋ ಅವರೆಲ್ಲರೂ ನಿನ್ನನ್ನು ಕಟ್ಟುವಂಥ ಸ್ನೇಹಿತರಾಗಿದ್ದಾರೆ. ಯಾರಾದರೂ ಸ್ನೇಹಿತನು ನೀನು ಪ್ರಾರ್ಥಿಸುವುದೇಕೆ, ಯಾಕೆ ಮನೆಯವ್ರಿಗೆ ಇದೆಲ್ಲ ನೀನು ಮಾಡಬೇಕು, ಅಥವಾ ಯಾಕೆ ಸುಮ್ಮನೆ ಚರ್ಚೆಗೆ ಹೋಗಿ ಬರ್ತೀಯಾ, ಯಾಕೆ ನೀನು ಬೈಬಲ್ ಬೈಬಲ್ ಎಂಬುದಾಗಿ ಹೇಳ್ತೀಯಾ ಎಂಬುದಾಗಿ ಹೇಳುವುದಾದರೆ ಆ ಸ್ನೇಹಿತನು ನಿನ್ನನ್ನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ದಿನ ನಿಮ್ಮೆಲ್ಲರಲ್ಲೂ ಸಲಹೆಯಾಗಿ ನಾನು ಹೇಳುವುದೇನೆಂದರೆ, ನಿಮಗಿರುವ ಎಲ್ಲ ಸ್ನೇಹಿತರ ಬಗ್ಗೆ ಆಲೋಚಿಸಿ, ಎಲ್ಲ ಸ್ನೇಹಿತರನ್ನು ಪ್ರಾರ್ಥಿಸಿ, ಎಲ್ಲ ಸ್ನೇಹಿತರನ್ನು ನೀವು ಅವಲೋಕನ ಮಾಡಿ. ಯಾವ ಸ್ನೇಹಿತರು ನಿನ್ನ ಕ್ಷೇಮಕ್ಕೋಸ್ಕರ ನಿನ್ನ ಆಶೀರ್ವಾದಕ್ಕೋಸ್ಕರ ಯೋಚಿಸುವಂಥವರಾಗಿದ್ದಾರೆ ಎಂಬುದಾಗಿ ಅದೊಂದು ಸಣ್ಣ ಅವಲೋಕನ ಮಾಡಿ. ಹಾಗಾಗಿ ಎಲ್ಲರ ಸಹವಾಸ ಮಾಡಿ, ಎಲ್ಲರೊಂದಿಗೆ ಚೆನ್ನಾಗಿರಿ. ಆದರೆ ಒಡನಾಟ ಅಂತ ಹೇಳ್ತೀವಲ್ಲ, ನಿಮ್ಮ ಆತ್ಮೀಯ ಒಡನಾಟ ಆತ್ಮೀಯ ಸ್ನೇಹಿತರೊಂದಿಗಿದ್ದರೆ ಒಳ್ಳೆಯದು. ಯಾಕಂದರೆ ಅವರು ನಮ್ಮನ್ನು ಕಟ್ಟುವಂಥವರಾಗಿದ್ದಾರೆ. ಪ್ರಿಯರೇ, ನಾವು ಹಲವಾರು ಸಮಸ್ಯೆಗಳನ್ನು, ಹಲವಾರು ನೋವುಗಳನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ತೇವೆ. ಅದನ್ನು ಹೊರಗಡೆ ಹೇಳಬೇಕು. ಹೊರಗಡೆ ಹೇಳುವುದರಿಂದ ನಮಗೆ ಕ್ಷೇಮ, ಒಳ್ಳೆಯದು. ಪ್ರಾರ್ಥನೆಯಲ್ಲಿ ದೇವರಿಗೆ ಹೇಳ್ತೇವೆ, ಅದರ ಜೊತೆಗೆ ನಮ್ಮ ಕಷ್ಟಗಳನ್ನು ನಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವಾಗ ಮನಸ್ಸು ಹಗುರ ಆಗುತ್ತೆ. ಹಾಗಾಗಿ ಯಾರು ನಿಮ್ಮ ಪ್ರಾಣ ಸ್ನೇಹಿತರಾಗಿದ್ದಾರೋ, ಯಾರ ಬಳಿ ಹೆಚ್ಚಿನ ಸಮಯವನ್ನು ಕಳೀಬೇಕು, ಹೆಚ್ಚಾಗಿ ಮಾತನಾಡಬೇಕು ಎಂಬುದಾಗಿ ನೀವು ಅಂದುಕೊಳ್ಳುತ್ತೀರೋ ಅಂಥ ಸ್ನೇಹಿತರ ಬಳಿ ಸಮಯವನ್ನು ಕಳೆಯುವುದು ಒಳ್ಳೆಯದು. ಈ ಸಾಮಾಜಿಕ ಅಂತರವನ್ನು ಕಾದುಕೊಳ್ಳುವುದರ ಜೊತೆ ಜೊತೆಗೆ ಸ್ನೇಹವನ್ನು ಬಿಟ್ಟು ಬಿಡಬೇಡಿ ಅಲ್ವಾ. ಯಾರ ಜೊತೆಗೆ ಹೋಗಬಾರ್ದು, ಮಾತನಾಡಬಾರ್ದು ಎಂಬುದಾಗಿ ಹೇಳುವಂಥ ದಿನಗಳಲ್ಲಿ ಆತ್ಮೀಯ ಸ್ನೇಹಿತರನ್ನು ಕಳೆದುಕೊಳ್ಳುವುದು ಬೇಡ. ಹೇಗಾದರೂ ಮಾಡಿ ಅವರ ಒಡನಾಟದಲ್ಲಿರಿ.
ನೀವು ಅವರನ್ನು ವ್ಯಕ್ತಿಗತವಾಗಿ ಭೇಟಿ ಮಾಡಲು ಆಗದೆ ಹೋದರೂ ಅಟ್ಲೀಸ್ಟ್ ಫೋನ್ಗಳ ಮೂಲಕ ಅವರ ಸಂಪರ್ಕದಲ್ಲಿರಿ. ಆಗು ಹೋಗುಗಳನ್ನು ವಿಚಾರಿಸಿ ಚರ್ಚಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಮೂಲಕ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಹಗುರವಾಗುತ್ತೋ ನಿಮಗೆ ಆರೋಗ್ಯವೂ ಸಿಗುವಂಥದ್ದೇ ಆಗಿದೆ. ಹಾಗಾಗಿ ಈ ದಿನದ ಸರಳವಾದಂಥ ಸಲಹೆ ಇಷ್ಟೇ, ಒಳ್ಳೆಯ ಸ್ನೇಹಿತರೊಂದಿಗೆ ಸಮಯವನ್ನು ಕಲಿಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮಾಡಿಕೊಳ್ತೀರಾ? ಬನ್ನಿ, ನಾವೆಲ್ಲರೂ ಸೇರಿ ತಲೆಗಳನ್ನು ಬಾಗಿಸಿ ಕರ್ತನ ಬಳಿ ಪ್ರಾರ್ಥಿಸೋಣ. ಕೃಪೆಯುಳ್ಳ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನ ನಾವು ಒಳ್ಳೆಯ ಸ್ನೇಹಿತರ ಸಹವಾಸ ಮಾಡುವುದು ಒಂದು ಒಳ್ಳೆಯ ಅಭ್ಯಾಸದಲ್ಲಿ ಒಂದು ಎಂಬುದಾಗಿ ತಿಳಿದುಕೊಂಡಿದ್ದೇವೆ ಸ್ವಾಮಿ. ಹೌದು ರಾಜನೇ, ನಮಗಿರುವ ಎಲ್ಲ ಸ್ನೇಹಿತರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು ಕರ್ತರೆ. ಇದರಲ್ಲಿ ನಮಗಾಗಿ ನಮ್ಮ ಕ್ಷೇಮಾಭಿವೃದ್ಧಿಗಾಗಿ ಪ್ರಯಾಸ ಪಡುವ ಸ್ನೇಹಿತರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರ ಮೂಲಕ ನಾವು ಬಲ ಹೊಂದುವಂತೆ, ನಮ್ಮ ಮೂಲಕ ಅವರು ಬಲ ಹೊಂದುವಂತೆ ಕೃಪೆ ನೀಡಬೇಕೆಂದು ಬೇಡುತ್ತಾ ಇದ್ದೇನೆ ಸ್ವಾಮಿ. ಈ ಒಂದು COVID-19 ಸಾಮಾಜಿಕ ಅಂತರ ಎಂಬ ನಿಯಮಾವಳಿ ಇರುವುದರಿಂದ ಕರ್ತರೆ, ನಾವು ಸ್ನೇಹವನ್ನು ಕಳೆದುಕೊಳ್ಳದೆ ಈ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರ ಜೊತೆ ಜೊತೆಗೆ ಒಳ್ಳೆಯ ಆತ್ಮೀಕ ಸ್ನೇಹವನ್ನು ಮುಂದುವರಿಸುವಂತೆ ನಮ್ಮೆಲ್ಲರಿಗೆ ಕೃಪೆ ನೀಡಿರಿ, ಆಶೀರ್ವದಿಸಿ ಕರ್ತರೆ. ಹೀಗೆ ರಾಜ, ಒಳ್ಳೆಯ ಸ್ನೇಹ ಬೆಳೆಯುವಂತೆ ನೀವೇ ಸಹಾಯಿಸಿ ಮುನ್ನಡೆಸಬೇಕೆಂದು ಬೇಡುತ್ತಿದ್ದೇವೆ. ನಿನ್ನ ಸಹವಾಸ ಸ್ನೇಹದಲ್ಲಿ ಇರುವ ನಾವುಗಳು ಇತರರೊಂದಿಗೂ ಒಳ್ಳೆಯ ಸಹವಾಸ ಸ್ನೇಹದಲ್ಲಿ ಇರುವಂತೆ ಕೃಪೆ ನೀಡಬೇಕೆಂದು ಯೇಸುವಿನ ಅತ್ಯುನ್ನತ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆಯೇ. ಆಮೆನ್. ವಂದನೆಗಳು.